ಹುಬ್ಬಳ್ಳಿಯಲ್ಲಿ ಸಿಸಿಬಿ ಭರ್ಜರಿ ಭೇಟಿಯನ್ನು ಆಡಿದೆ. ಮನೆಯಲ್ಲಿ ಅಕ್ರಮವಾಗಿ ಇಟ್ಟಿದ್ದಂತಹ 3 ಕೋಟಿ ಕಪ್ಪು ಹಣ ಜಪ್ತಿ ಮಾಡಲಾಗಿದೆ. ಹುಬ್ಬಳ್ಳಿಯಲ್ಲಿ ಸಿಸಿಬಿ ಭರ್ಜರಿ ಭೇಟಿ ನಡೆಸಿ ಮನೆಯಲ್ಲಿ ಅಕ್ರಮವಾಗಿ ಇಟ್ಟಿದ್ದಂತಹ 3 ಕೋಟಿ ಕಪ್ಪು ಹಣ ಬ್ಲ್ಯಾಕ್ ಮನಿಯನ್ನ ವಶಪಡಿಸಿಕೊಳ್ಳಲಾಗಿದೆ. ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ರಮೇಶ್ ಬೊಣಗೇರಿ ಅನ್ನೋರ ಮನೆಯಲ್ಲಿತ್ತು ಈ 3 ಕೋಟಿ ಕಪ್ಪು ಹಣ. ಸಿಸಿಬಿ ಡಿವೈಎಸ್ಪಿ ನಾರಾಯಣ್ ಭರ್ಮನಿ ಅವರ ನೇತೃತ್ವದಲ್ಲಿ ಈ ದಾಳಿ ನಡೆದಿದೆ. ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಓ ಮೈ ಗಾಡ್, ನೋಡ್ತಾ ಇದ್ದೀರಿ, ಮೊನ್ನೆ ಅಷ್ಟೇ ನಾವು ನೋಡ್ಬೋದು ಇಂಥರ ಕಂತೆ ಕಂತೆ ಹಣ ನಾವು ಯಾವಾಗ ನೋಡಿದ್ವಿ ಅಂತಂದರೆ ಮಾಡಾಳ ವಿರೂಪಾಕ್ಷಪ್ಪ ಅವರ ಮನೆ ಅಥವಾ ಅವರ ಮಗನ ಮನೆಯಲ್ಲಿ ನೋಡಿದ್ವಿ. ಈಗ ನಾವು ರಮೇಶ್ ಬೊಣಗೇರಿ ಅನ್ನೋರ ಮನೆಯಲ್ಲಿದ್ದಂತಹ 3 ಕೋಟಿ ಕಪ್ಪು ಹಣ, ಅದು ಎಲ್ಲಿಂದ ಸಿಗುತ್ತೋ ಇವರಿಗೆ ದುಡ್ಡು, ಅದು ಏನು ಮಾಡ್ತಾರೋ, ದುಡ್ಡು ಗಳಿಸೋದು ಅಷ್ಟೊಂದು ಸುಲಭ ಆಗ್ಬಿಟ್ಟಿದ್ಯಾ? ಸದ್ಯ ಸಿಸಿಬಿ ಡಿವೈಎಸ್ಪಿ ನಾರಾಯಣ್ ಭರ್ಮನಿ ಅವರ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಆ 3 ಕೋಟಿ ಬ್ಲ್ಯಾಕ್ ಮನಿಯನ್ನು ವಶಪಡಿಸ್ಕೊಂಡಿದ್ದಾರೆ.